ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಧಾರವಾಡ ಜಿಲ್ಲೆಯಿಂದ ಪೇರೆಂಟ್ ಮಾಡಿ ಪಂಚಮಸಾಲಿ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ರಾಜ್ಯ ಸಮಿತಿ ಸದಸ್ಯರು ಜಿಲ್ಲಾ ಸಮಿತಿ ಸದಸ್ಯರು ತಾಲೂಕು ಸಮಿತಿಯ ಎಲ್ಲ ಸದಸ್ಯರು ಇಂದು ಕರ್ನಾಟಕ ಸರ್ಕಾರದ ಜವಳಿ ಮತ್ತು ಕೈಮಕ್ಕ ಹಾಗೂ ಸಕ್ಕರೆ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಶಂಕರ್ ಬ ಪಾಟೀಲ್ ಮುನೇನಕೊಪ್ಪ ಸಾಹೇಬರನ್ನ ಭೇಟಿಯಾಗಿ ಗೌರವ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜದ ಸಂಘಟನೆಯ ವಿಚಾರವಾಗಿ ಸಚಿವರೊಂದಿಗೆ ಚರ್ಚೆ ಮಾಡಲಾಯಿತು ಸಂಘಟನೆಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಸಚಿವರು ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯ ಘಟಕದ ಪದಾಧಿಕಾರಿಗಳಾದ ಶ್ರೀ ಎನ್ಎಸ್ ಬಿರಾದಾರ್ ಶಿವಕುಮಾರ್ ಬಳಿಕಾರ್ ಶ್ರೀಮತಿ ರೇಣುಕಾ ಸಿರಗಂಬಿ ಹಾಗೂ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎಂಎಂ ನುಚ್ಚಿ ಗೌರವ ಅಧ್ಯಕ್ಷರಾದ ಕುರ್ತಕೋಟಿ ಕಾರ್ಯದರ್ಶಿ ಶಿವಯೋಗಿ ಎಮ್ಮಿ ಖಚಾಂಜಿ ಆರ್ಆರ್ ಬಿರಾದಾರ್ ಅಣ್ಣಿಗೆರಿ ತಾಲೂಕಾ ಗೌರವ ಅಧ್ಯಕ್ಷರಾದ ಲಿಂಗರಾಜ್ ಕುಲಕರ್ಣಿ ಧಾರವಾಡ ಜಿಲ್ಲೆಯ ಹಲವು ತಾಲೂಕಾ ಅಧ್ಯಕ್ಷರುಗಳಾದ ಸೋಮನ್ಗೌಡ ಪಾಟೀಲ್ ಪ್ರದೀಪ್ ಪಾಟೀಲ್ ನಾಗನಗೌಡ ಪಾಟೀಲ್ ವಿರೂಪಾಕ್ಷಪ್ಪ ಲಟ್ಟಿ ಶಾಂತಗೌಡ ಪಾಟೀಲ್ ಹಾಗೂ ಜಿಲ್ಲಾ ಹಾಗೂ ತಾಲೂಕು ಸಮಿತಿಯ ಸದಸ್ಯರುಗಳಾದ ಬಸವರಾಜ ಸಗರದ್ ವಿರೀಶ್ ಅಂಗಡಿ ಮಂಜುನಾಥ್ ಹೆಬಸೂರ್ ಡಾಕ್ಟರ್ ಕೆ ಬಿ ನಾಗರಾಜ್ ಗೌಡ ಪಾಟೀಲ್ ರುದ್ರಗೌಡ ಪಾಟೀಲ್ ಗುಳಪ್ಪ ಹುಲ್ಲೂರ್ ಶಿವಾನಂದ ಹಾಳದೋಟರ್ ರಾಜು ಮೇಠಿ ವಿನೋದ್ ಗೌಡ ಪಾಟೀಲ್ ಮಂಜುನಾಥ್ ಪಟ್ಟಣಶೆಟ್ಟಿ ಶಂಪು ಅಂಗಡಿ ಅಣ್ಣಪ್ಪ ವದನೆಕಾಯಿ ಅವರನ್ನೊಳಗೊಂಡು ನೂರಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು